ಬಸವ ಸಮಿತಿಯ ಆಶ್ರಯದಲ್ಲಿ ಇವತ್ತು ನನ್ನ ಆತ್ಮ ಚರಿತ್ರೆಯ ಕೃತಿಯಾಗಿರತಕ್ಕಂತ ಸತ್ಯಮೇವ ಜಯತೆಯ ಲೋಕಾರ್ಪಣೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂತ ಬಸವ ಸಮಿತಿಯ ಅಧ್ಯಕ್ಷರು ಸಹೋದರರು ಬಸವ ತತ್ವಕ್ಕೆ ತಮ್ಮನ್ನೇ ತಾವು ಸಮರ್ಪಿಸಿಕೊಂಡಿರತಕ್ಕಂತ ಸನ್ಮಾನ್ಯ ಶ್ರೀ ಅರವಿಂದ ಜತ್ತಿ ಅವರೇ ರಾಷ್ಟ್ರದ ಹಿರಿಯ ನಾಯಕರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಸಹೋದರರು ಆಗಿರತಕ್ಕಂತ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರೇ ನಮ್ಮ ಮಾರ್ಗದರ್ಶಿಗಳು ನಮ್ಮ ಆದರ್ಶ 1964ನೇ ಬ್ಯಾಚಿನ ಮಹಾರಾಷ್ಟ್ರ ಸರ್ಕಾರದ ಐಎಎಸ್ ಅಧಿಕಾರಿಗಳು ನಿವೃತ್ತ ಅಧ್ಯಕ್ಷರು ಭಾರತದ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಆಗಿರತಕ್ಕಂತ ನಮ್ಮೆಲ್ಲರ ಹೆಮ್ಮೆಯ ಸನ್ಮಾನ್ಯ ಶ್ರೀ ಅನಿಲ್ ಗೋಕಾಕ್ ಅವರೇ ಚಿಕ್ಕಂದಿನಿಂದಲೂ ನಮಗೆ ಸ್ಫೂರ್ತಿ ಮಾರ್ಗದರ್ಶನ ನೀಡಿ ಈಗ ಕನ್ನಡದ ಹಿರಿಯ ಸಾಹಿತಿಗಳಾಗಿರತಕ್ಕಂತ ನಿವೃತ್ತ ಪ್ರಾಧ್ಯಾಪಕರಾಗಿರತಕ್ಕಂತ ಸನ್ಮಾನ್ಯ ಶ್ರೀ ಡಾಕ್ಟರ್ ಗುರ್ಲಿಂಗ್ ಕಾಪ್ಸೆ ಅವರೇ ನಮ್ಮ ಆತ್ಮೀಯ ಮಿತ್ರರು ಕನ್ನಡ ಪತ್ರಿಕೋದ್ಯಮದ ದಿಗ್ಗಜರು ಈಶವಾಣಿ ಪತ್ರಿಕೆಯ ಪ್ರಧಾನ ಸಂಪಾದಕರು ಆಗಿರತಕ್ಕಂತ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಭಟ್ ಅವರೇ ಇವತ್ತಿನ ಸಮಾರಂಭಕ್ಕೆ ಆಗಮಿಸಿರತಕ್ಕಂತ ಎಲ್ಲ ನನ್ನ ಆತ್ಮೀಯರೇ ಪತ್ರಕರ್ತ ಮಿತ್ರರೇ ಇವತ್ತಿನ ಸಮಾರಂಭಕ್ಕೆ ವಿಶೇಷವಾಗಿ ಆಗಮಿಸಿರತಕ್ಕಂತ ಶ್ರೀಮತಿ ಕಮಲಮ್ಮ ಹನುಮಂತಪ್ಪನವರೇ ಶ್ರೀಮತಿ ಜಯಲಕ್ಷ್ಮಿ ಪೊನ್ನಪ್ಪ ಅವರೇ ಮತ್ತು ಭಾರತಾಂಬೆಯ ರಕ್ತವನ್ನು ನನ್ನೊಂದಿಗೆ ಹಂಚಿಕೊಂಡಿರತಕ್ಕಂತ ಎಲ್ಲ ನನ್ನ ಸಹೋದರ ಸಹೋದರಿಯರೇ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ಏರ್ಪಡಿಸಬೇಕು ಅಂತ ವಿಚಾರ ಮಾಡಿದಾಗ ಸನ್ಮಾನ್ಯ ಶ್ರೀ ಅರವಿಂದ ಜತ್ತಿಯವರು ಬೇರೆ ಏನು ಎಲ್ಲಿ ಮಾಡೋದು ಬೇಕಾಗಿಲ್ಲ ನಮ್ಮ ಬಸವ ಸಮಿತಿಯ ಆಶ್ರಯದಲ್ಲೇ ನಾವು ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಿದರು ಅದರಂತೆ ಇವತ್ತಿನ ಸಮಾರಂಭವನ್ನು ಅವರು ಶ್ರೀ ಅರವಿಂದ ಜತ್ತಿಯವರು ಸಂಘಟಿಸಿದ್ದಾರೆ ಅದಕ್ಕೆ ನೀವೇ ಅಧ್ಯಕ್ಷತೆ ವಹಿಸಬೇಕು ಅಂತ ನಾನು ಅವರನ್ನು ಕೇಳಿದಾಗ ಅವರು ಸಂತೋಷದಿಂದ ಒಪ್ಪಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲು ಆಗಮಿಸಿರ್ತಾರೆ ಅವರನ್ನು ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲ ನನ್ನ ಹಿತೈಷಿ ಮತ್ತು ಸಹೋದ್ಯೋಗಿಗಳ ಪರವಾಗಿ ನಮ್ಮ ಕುಟುಂಬದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಅದೇ ರೀತಿ ರಾಷ್ಟ್ರದ ಹಿರಿಯ ನಾಯಕರಲ್ಲಿ ಒಬ್ಬರಾಗಿರ್ತಕ್ಕಂಥ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮತ್ತು ನಮ್ಮೆಲ್ಲರ ಪ್ರೀತಿ ವಿಶ್ವಾಸದ ನಾಯಕರಾಗಿರ್ತಕ್ಕಂಥ ಸಹೋದರರಾದ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು ಈ ಸಮಾರಂಭಕ್ಕೆ ಆಗಮಿಸಿ ತಾವೇ ಈ ಸಮಾರಂಭ ಉದ್ಘಾಟನೆ ಮಾಡಬೇಕು ಮತ್ತು ಹುತಾತ್ಮರ ಪತ್ನಿಯವರಿಗೆ ಸನ್ಮಾನ ಮಾಡಬೇಕು ಮತ್ತು ಈ ಕೃತಿ ರಚನೆಯಲ್ಲಿ ಸಹಕರಿಸಿದವರಿಗೆ ಸನ್ಮಾನ ಮಾಡಬೇಕು ಅಂತ ನಾನು ಅವರನ್ನು ವಿನಂತಿಸಿದಾಗ ಅವರು ಬಿಡುವಿಲ್ಲದ ಕೆಲಸದ ಮಧ್ಯೆಯೂ ಸಹಿತ ಸಂತೋಷದಿಂದ ಬರುತ್ತೇನೆ ಅಂಥೇಳಿ ಇವತ್ತು ಸಕಾಲಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ನಮ್ಮ ಕುಟುಂಬದ ಪರವಾಗಿ ಮತ್ತು ಎಲ್ಲ ನನ್ನ ಹಿತೈಷಿ ಸಹೋದ್ಯೋಗಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಕನ್ನಡದ ಕಣ್ಮಣಿ ಗೋಕಾಕ್ ಚಳವಳಿಯ ಅಧ್ಯಕ್ಷರು ಮತ್ತು ಕರ್ನಾಟಕಕ್ಕೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಮಹಾರಾಷ್ಟ್ರ ಗುಜರಾತ್ ಮತ್ತು ಭಾರತ ದೇಶದಾದ್ಯಂತ ಆಂಧ್ರ ಎಲ್ಲ ಕಡೆಗಳಲ್ಲಿಯೂ ಕೀರ್ತಿಯನ್ನು ತಂದುಕೊಟ್ಟಂತ ಶಿಕ್ಷಣ ತಜ್ಞ ಸಾಹಿತಿ ಮತ್ತು ಅವರ ಮಾತಾರವಿಂದರ ಪರಮ ಶಿಷ್ಯರಾದ ಸನ್ಮಾನ್ಯ ಶ್ರೀ ವಿನಾಯಕ್ ಕೃಷ್ಣ ಗೋಕಾಕ್ ಅವರ ಜ್ಯೇಷ್ಠ ಸುಪುತ್ರರಾಗಿರ್ತಕ್ಕಂಥ ಶ್ರೀ ಅನಿಲ್ ಗೋಕಾಕ್ ಅವರು 1964ನೇ ಬ್ಯಾಚ್ನಲ್ಲಿ ಮಹಾರಾಷ್ಟ್ರದಲ್ಲಿ ಐಎಎಸ್ ಅಧಿಕಾರಿಯಾಗಿ ಸೇವೆಗೆ ಸೇರಿಕೊಂಡರು ತದನಂತರ ಅವರು ಹಲವಾರು ಹುದ್ದೆಗಳಲ್ಲಿ ಮಹತ್ವದ ಹುದ್ದೆಗಳಲ್ಲಿ ಬಹಳ ಒಂದು ಗಣನೀಯವಾದಂಥ ಸೇವೆಯನ್ನು ರಾಷ್ಟ್ರಕ್ಕೆ ಸಲ್ಲಿಸಿದ್ದಾರೆ ಅವುಗಳಲ್ಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಧ್ಯಕ್ಷರಾಗಿ ಭಾರತ ಸರ್ಕಾರದ ದೂರ ಸಂಪರ್ಕ ಇಲಾಖೆಯ ಕಾರ್ಯದರ್ಶಿಗಳಾಗಿ ಮತ್ತು ಭಾರತದ ಟೆಲಿಕಾಂ
ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಭಾರತದ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಅದಾದ ಮೇಲೆ ಸಹಿತ ಅವರು ಸಾಹಿತ್ಯದ ಬಗ್ಗೆ ಹೆಚ್ಚು ಒಲವಿಟ್ಟುಕೊಂಡು ಬಹಳಷ್ಟು ಕೃತಿಗಳನ್ನು ರಚಿಸಿದ್ದಾರೆ. ಅದರಲ್ಲಿ ದ ಇಂಪ್ಯಾಕ್ಟ್ ಆಫ್ ಅರವಿಂದೋ ಆನ್ ಪ್ರೊಫೆಸರ್ ವಿ ಕೆ ಗೋಕಾಕ್ ಅಂತಕ್ಕಂಥದ್ದು ಒಂದು, ಮತ್ತು ಕನ್ನಡದ ವಿಸ್ಮಯ ಡಾಕ್ಟರ್ ವಿ ಕೆ ಗೋಕಾಕ್ ಅಂತಕ್ಕಂಥದ್ದು ಒಂದು. ಅವರು ಇವತ್ತು ಸಹಿತ ತಮ್ಮ ತಂದೆಯವರ ಹೆಸರಲ್ಲಿ ಒಂದು ಸವನೂರಿನಲ್ಲಿ ಒಂದು ಪ್ರತಿಷ್ಠಾನ ಮಾಡಿ ಇವತ್ತು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಲೋಕದಲ್ಲಿ ಸಕ್ರಿಯವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ನೀವು ಬಂದು ಆಶೀರ್ವಾದ ಪೂರ್ವಕವಾಗಿ ನನ್ನ ಈ ಕೃತಿಯನ್ನು ಬಿಡುಗಡೆ ಮಾಡಬೇಕು, ಲೋಕಾರ್ಪಣೆ ಮಾಡಬೇಕು ಅಂತ ವಿನಂತಿ ಮಾಡಿಕೊಂಡಾಗ ಸಂತೋಷದಿಂದ ಒಪ್ಪಿ ಅವರ ಶ್ರೀಮತಿಯವರೊಂದಿಗೆ ಇವತ್ತು ಆಗಮಿಸಿದ್ದಾರೆ. ಅವರಿಬ್ಬರಿಗೂ ನಾನು ಅತ್ಯಂತ ಗೌರವಾದರ ಪೂರ್ವಕವಾದಂಥ ಸುಸ್ವಾಗತವನ್ನು ಕೋರ್ತೇನೆ. ಡಾಕ್ಟರ್ ಗುರುಲಿಂಗ್ ಕಾಪ್ಸೆ ಅವ್ರಿಗೆ ಇವತ್ತು ನೀವು ನಂಬಲಿಕ್ಕಿಲ್ಲ 94 ವರ್ಷ, ನಮಗಿಂತಲೂ ಗಟ್ಟಿಯಾಗಿದ್ದಾರೆ. ಯಾರೋ ಬೇಜಾರು ಮಾಡ್ಕೋಬಾರ್ದು, ಯಾಕೆಂದ್ರೆ ಅದು ದುಡಿದ ದೇಹ, ಪ್ರಾಮಾಣಿಕ ಜೀವನ ನಡೆಸಿರ್ತಕ್ಕಂಥ ದೇಹ. ಆದ್ದರಿಂದ ಅದು 94ನೇ ವರ್ಷದಲ್ಲಿಯೂ ನಮಗಿಂತಲೂ ಹೆಚ್ಚು ಸದೃಢ ಆಗಿದೆ. ಇವತ್ತು ಅವರು ನಮ್ಮ ಕರ್ನಾಟಕದ ಅತ್ಯಂತ ಹಿರಿಯ ಸಂಶೋಧಕರು, ವಿಮರ್ಶಕರು ಮತ್ತು ಸಾಹಿತಿಗಳು. ನಿನ್ನೆಯೇ 30ನೇ ತಾರೀಕು ಸೆಪ್ಟೆಂಬರ್ 2022ಕ್ಕೆ ತಿರುಸೂರು ಕೇರಳದಲ್ಲಿ ನಡೆದಂಥ ಒಂದು ದೊಡ್ಡ ಸಮಾರಂಭದಲ್ಲಿ ಅವರು ಮರಾಠಿಯ ಸುಪ್ರಸಿದ್ಧ ಖ್ಯಾತ ಸಾಹಿತಿಯಾದಂಥ ಖಾಂಡೇಕರ್ ಅವರ ಒಂದು ಪುಸ್ತಕ ಒಂದು ಪುಟದ ಕಥೆ ಅಂತಕ್ಕಂಥದ್ದನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿದ್ದಕ್ಕಾಗಿ ಅದನ್ನು ಭಾರತ ಸರ್ಕಾರ ಮೆಚ್ಚಿ ಅವರಿಗೆ ನಿನ್ನೆ ಕೇಂದ್ರ ಸರ್ಕಾರದ ಸಾಹಿತ್ಯ ಅಕಾಡೆಮಿಯ ಒಂದು ಪುರಸ್ಕಾರವನ್ನು ತಿಳಿಸುವುದರಲ್ಲಿ ಪ್ರದಾನ ಮಾಡಿದೆ. ಅವರು ನೀವು ಸಮಾರಂಭಕ್ಕೆ ಬರಬೇಕು, ದಯವಿಟ್ಟು ಇದರ ಬಗ್ಗೆ ಪುಸ್ತಕದ ಬಗ್ಗೆ ಎರಡು ಪ್ರಾಸ್ತಾವಿಕ ಭಾಷಣ ನುಡಿ ಮಾತಾಡಬೇಕು, ಯಾಕಂದರೆ ಅವರು ಪೂರ್ತಿ ಓದಿದ್ದಾರೆ ಈಗಾಗಲೇ. ಅದಕ್ಕಾಗಿ ನಾನು ಅವ್ರಿಗೆ ವಿನಂತಿಸಿಕೊಂಡಾಗ ಅವರು ಸಂತೋಷದಿಂದ ಒಪ್ಪಿ ತಿರುಸೂರಿಂದ ನಿನ್ನೆ ರಾತ್ರಿ ಹೊರಟು ಇವತ್ತು ಬಂದಿದ್ದಾರೆ. ಅವರಿಗೆ ನಾನು ನನ್ನ ಕುಟುಂಬದ ಪರವಾಗಿ, ಸಹೋದ್ಯೋಗಿಗಳ ಪರವಾಗಿ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಹಿತೈಷಿಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಭಟ್ರು, ನಾನು ಎಂದು ಎಲ್ಲ ಪತ್ರಕರ್ತರು ನನಗೆ ಆತ್ಮೀಯರಿದ್ದಾರೆ, ಆ ಮಾತ್ರ. ಆದರೆ ವಿಶ್ವೇಶ್ವರ ಭಟ್ರನ್ನ ನಾನು ಎಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನನ್ನ ಜೀವನದ ಅತ್ಯಂತ ಸಂಕಷ್ಟಮಯ ಸಮೀಪೆಯಲ್ಲಿ ಇದ್ದಾಗ ನನ್ನ ಪರವಾಗಿ ನಿಂತು ಅವರು ಸಂಕಷ್ಟವನ್ನು ಅನುಭವಿಸಿದ ಪತ್ರಕರ್ತ ಯಾರಾದರೂ ಇದ್ದರೆ ಅದು ಶ್ರೀ ವಿಶ್ವೇಶ್ವರ ಭಟ್ರು ಅಂತ ಹೇಳಿದ್ದು ನಾನು ಸಂತೋಷಪಡ್ತೀನಿ. ಯಾರೂ ನನ್ನ ಪರವಾಗಿ ಇರಲಿಲ್ಲ, ಎಲ್ಲವೂ ಜಗತ್ತೇ ನನ್ನ ಪರ ವಿರುದ್ಧ ಇತ್ತು. ಒಂದು 2012 ಇಸ್ವಿಯಲ್ಲಿ ಆವಾಗ ಶ್ರೀ ವಿಶ್ವೇಶ್ವರ ಭಟ್ರು ನೀವು ಮಾಡಿದ್ದು ಸರಿ ಇದೆ, ನಾನು ನಿಮ್ಮ ಪರವಾಗಿ ನಿಲ್ತೀನಿ ಅಂತೇಳಿ ಅವ್ರು ಏನೇನೋ ಕಾನೂನು ವಿಘ್ನಗಳು ಬಂದರೆ ಮುಂಬೈಯಿಂದ ಭಾಳ ದೊಡ್ಡ ವಕೀಲರನ್ನು ಕರೆಸಿ ಹೈಕೋರ್ಟ್ನಲ್ಲಿ ಫೈಟ್ ಮಾಡಿ ತಮ್ಮನ್ನು ಡಿಫೆಂಡ್ ಮಾಡಿಕೊಂಡಂಥ ಪತ್ರಕರ್ತ ಮಿತ್ರರು ಅಂದರೆ ವಿಶ್ವೇಶ್ವರ ಭಟ್ರು. ನನಗಂತೂ ಒಡನಾಟ ಇರಲಿಲ್ಲ. ಸಂಕಷ್ಟದಲ್ಲಿ ಆಗಿರ್ತಕ್ಕಂಥವರು ವಿಶ್ವೇಶ್ವರ ಭಟ್ರು. 3 ತಿಂಗಳ ಹಿಂದೆ ಅವರು ನನಗೆ ಯಾವುದೋ ಒಂದು ಅಕಸ್ಮಾತ್ ಬೇರೆ ಯಾವುದೋ ವಿಷಯಕ್ಕೆ ಫೋನ್ ಮಾಡಿದರು. ಆವಾಗ ನಾನು ಏನು ಮಾಡ್ತಾ ಇದ್ರು ಅಂದರೆ ಇದನ್ನೇ ಫೈನಲ್ ಕರೆಕ್ಷನ್ನು ಇದು ಮಾಡ್ತಾ ಇದ್ದೀನಿ, ನನ್ನ ಆತ್ಮಚರಿತ್ರೆ 2012ರಿಂದ ಬರೀದು ಬಾಕಿ ಇತ್ತು ಅಂತಕ್ಕಂಥ ವಿಚಾರ ಹೇಳಿದೆ. ಆವಾಗ ಅವರು ಹೌದಾ ರೆಡಿಯಾಗಿದೆ ಅಂದರು, ರೆಡಿಯಾಗಿದೆ ಅಂತ ಹೇಳಿದೆ. ನಾಳೆ ನಮ್ಮ ಉಪಸಂಪಾದಕರಿಗೆ ಕಳಿಸ್ಕೊಡ್ತೀನಿ, ರಣಜಿತ್ ಹೊಸಕರಿ ಅವರಿಗೆ, ನೀವು ದಯವಿಟ್ಟು ಅದನ್ನು ಕೊಟ್ಟುಬಿಡಿ, ನಾನು ಸೀರಿಯಲ್ ಮಾಡ್ತೀನಿ ಅಂತ. ಆಗಿದ್ದ ಮರು ದಿವಸದಿಂದಲೇ ಅದನ್ನು ಸೀರಿಯಲ್ ಮಾಡಿದರು. ಈಗಾಗಲೇ ಸುಮಾರು 90 ಎಪಿಸೋಡ್ಗಳನ್ನು ಅವ್ರ ಪತ್ರಿಕೆಯನ್ನು ಅವರು ಪ್ರಿಂಟ್ ಮಾಡಿಕೊಟ್ಟಿದ್ದಾರೆ. ಅದು ಒಂದು ಭಾಗ. ಎಲ್ಲಕ್ಕಿಂತ ಹೆಚ್ಚಂದರೆ ಸಂಕಷ್ಟಕ್ಕಾಗತಕ್ಕಂಥ ವ್ಯಕ್ತಿ ಅವ್ರ ಪತ್ರಕರ್ತ ಯಾರಾದರೂ ಇದ್ದರೆ ಅದು ವಿಶ್ವೇಶ್ವರ ಭಟ್ರು. ಅದಕ್ಕೆ ನಾನು ಅವರಿಗೆ
ಅವರು ನೈತಿಕ ಸ್ಟ್ಯಾಂಡ್ ಅನ್ನು ತಗೊಂಡ್ಬಿಟ್ರೆ ಯಾರು ಬಂದರೂ ಚೇಂಜ್ ಮಾಡಲ್ಲ. ಆ ಕಾರಣದಿಂದ ನಾನು ಅವ್ರಿಗೆ ನೀವು ತಪ್ಪದೇ ಬರಬೇಕು, ಈ ಸಮಾರಂಭಕ್ಕೆ ಪುಸ್ತಕದ ಪರಿಚಯ ಮಾಡಬೇಕು, ನೀವೇ ಸರಿಯನ್ನು ಮಾಡಿದ್ರ ಅಂತ ಹೇಳಿ ವಿನಂತಿ ಮಾಡಿದಾಗ ಬಹಳ ಸಂತೋಷದಿಂದ ಇವತ್ತು ಆಗಮಿಸಿದ್ದಾರೆ. ಅವರನ್ನು ನಾನು ನನ್ನ ಕುಟುಂಬದ ಪರವಾಗಿ, ನನ್ನ ಎಲ್ಲ ಸಹೋದರರು ಮತ್ತು ಹಿತೈಷಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸ್ತೀನಿ. ಇನ್ನು ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗೋದಿಲ್ಲ, ಯಾಕಂದ್ರೆ ಟೈಮ್ ಆಯಿತು. ಯಾಕಂದ್ರೆ ಬೇರೆ ಬೇರೆ ಕಾರಣಗಳಿಂದ ಸಮಾರಂಭ ಒಂದು 20 ನಿಮಿಷ ತಡಾಗಿ ಶುರುವಾಗಿದೆ. ಒಂದನೇ ವಿಷಯ, ಎರಡು ಮೂರು, ಈ ಪುಸ್ತಕ ಬರೆದಿದ್ದ ಕಾರಣ ಅಂತಂದರೆ ನಾನು ನಿವೃತ್ತಿಯಾಗಿ ಇವತ್ತು 10 ವರ್ಷ ಆಯಿತು, ನನಗೂ 68 ವರ್ಷ ಆಯಿತು. ಯಾಕಂದರೆ ನಾನು 57 ವರ್ಷಕ್ಕೆ ರಿಟೈರ್ ಆಗಿದೆ. ಯಾಕಂದರೆ ಸ್ಕೂಲಲ್ಲಿ ನನ್ನ ಡೇಟ್ ಆಫ್ ಬರ್ತ್ 3 ವರ್ಷ ಜಾಸ್ತಿ ಇತ್ತು. ಆದರೆ ಇದು ಯಾಕೆ ಇದು ಬರಿಬೇಕಾಯಿತು ಅಂತಂದರೆ ನನ್ನ ಜೀವನದಲ್ಲಿ ನಾನು ಬಹಳ ಸುದೈವಿ. ನಾನು ASP ಇದ್ದಾಗಿಂದ ಬೆಳಗಾವಿ ತಿಪ್ಟೂರು ಹಿಡ್ದಾಗಿಂದ ಹಿಡ್ಕೊಂಡು ರಿಟೈರ್ ಆಗುವವರೆಗೂ ಪ್ರತಿ ದಿವಸ ನಾನು ಚಾಲೆಂಜಿಂಗ್ ಸಿಚುವೇಷನ್ಗಳನ್ನು, ಕಷ್ಟದ ಪರಿಸ್ಥಿತಿಗಳನ್ನು ಎದುರಿಸ್ತಕ್ಕಂಥ ಅವಕಾಶವನ್ನು ಸರ್ಕಾರ ನನಗೆ ಕೊಡಬಾಡಿತ್ತು. ಅದು ನನ್ನ ಸುದೈವ. ಅವುಗಳ ಬಗ್ಗೆ ಬೇರೆ ಬೇರೆಯವರು ಏನೂ ಗೊತ್ತಿಲ್ಲ, ಏನೂ ತಪ್ಪು ತಪ್ಪು ಮಾತಾಡೋದು, ಇದನ್ನು ಮಾಡೋದು ನನಗೆ ಬೇರೆ ಕಡೆ ಎಲ್ಲ ಕೇಳಿಬಿತ್ತು. ಅದಕ್ಕೆ ನಾನಂದೆ ತಪ್ಪು ನನ್ನದಿದೆ, ರೆಕಾರ್ಡ್ ಏನಿದೆ ಸ್ಟ್ರೇಟ್ ಆಗಿ ನಾನು ದಾಖಲೆ ಮಾಡಿ ಅದನ್ನು ಇಡಬೇಕಾಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ನಾನು ಈ ಒಂದು ನನಗೆ ಈ ಪುಸ್ತಕ ಬರೀಬೇಕು, ಆತ್ಮಚರಿತ್ರೆ ಬರೀಬೇಕು ಅಂತ ಅನ್ನಿಸ್ತು. ಇದು 2012ರಲ್ಲೇ ನಮ್ಮ ಆತ್ಮೀಯರಾದಂಥ ರವಿ ಬೆಳಗೆರೆ, ಅಣ್ಣ ನಾನು ನನಗೆ 50 ಲಕ್ಷ ರೂಪಾಯಿ ಕೊಡ್ತೀನಿ, ಸಿನಿಮಾನೂ ನಾನೇ ಮಾಡ್ತೀನಿ, ಇದನ್ನು ಏನು ಬುಕ್ಕು ನಾನೇ ಬರಿತೀನಿ ಅಂತ ಹೇಳ್ದ. ಬಟ್ ರವಿ ನಮ್ಮ ಫ್ರೆಂಡ್, ಒಪ್ಕೋತೀನಿ. ಬಟ್ ಅವನು ಪೇಪರು ಮತ್ತು ಅವನು ಬುಕ್ ನೋಡಿದಂಥ ನನಗೆ ಎಲ್ಲಿ ನನ್ನ ಬಗ್ಗೆ ಭಾಳ ಹೊಗಳಿ ಹೊಗಳಿ ಹೊನ್ನೆ ಶೂಲಕ್ಕೆ ಏರಿಸಿಬಿಡ್ತಾನೋ, ಇತಿಹಾಸ ದೃಷ್ಟಿಯಲ್ಲಿ ನಾನು ಮತ್ತೆ ಅಪರಾಧಿ ಆಗಬೇಕಾಗಿತ್ತೋ ಇತಿಹಾಸ ನನ್ನ ಜೇಜ್ ಮಾಡುವಾಗ ಅಂತ ಭಯ ಆಗಿ ನಾನು ಪ್ರೀತಿಯಿಂದ ಪ್ರತಿ ಸಲ ಬಂದಾಗ ಊಟ ಮಾಡಿಸಿ ಆಮೇಲೆ ನೋಡೋಣ ಆಮೇಲೆ ನೋಡೋಣ ಆಮೇಲೆ ನೋಡೋಣ ಅಂತ ದಾಳಿ ಮಾಡಿಸಿದೆ. ಮುಂದೆ ಅದಾದ ಮೇಲೆ ನಮ್ಮ ಪ್ರಜಾವಾಣಿಯ ಭಾಸ್ಕರ್ ಅವರು, MK ಭಾಸ್ಕರ್ ಅವರು ಬರೀತೀನಿ ಅಂತ ಬಂದರು. ಅವರು ಬಂದರು, ಬಟ್ ಅವಾಗ ನನಗೆ ತಿಂಗಳಲ್ಲಿ 15 ದಿವಸ 20 ದಿವಸ ಟೂರ್ ಇರ್ತಿತ್ತು, ಸರಿಯಾಗಿ ಬರೀಲಿಕ್ಕೆ ಆಗಲಿಲ್ಲ. ಅದು ಒಂದು 10ನೇ ಚಾಪ್ಟರ್ 12ನೇ ಚಾಪ್ಟರ್ 15ನೇ ಚಾಪ್ಟರ್ಗೆ ನಿಂತು ಹೋಗ್ಬಿಡ್ತು. ಅದಾದಮೇಲೆ ನಮ್ಮ ಸುಶೀಲಾ ಡೋಣೂರು ಬಂದರು, ಪ್ರಜಾವಾಣಿಯವರು. ಆಕೆ ಪಾಪ ನಮ್ಮ ಸಹೋದರಿ ಭಾಳ ಪ್ರಯತ್ನ ಮಾಡಿದ್ಲು, ಆದರೂ ಅವಾಗೂ ಆಗಲಿಲ್ಲ. ಅದಾದಮೇಲೆ 2021ರ ಅಕ್ಟೋಬರ್ದಲ್ಲಿ ನಾನು ಹೇಳಿದೆ ಬೇರೆಯವರೆಲ್ಲ ನಾನೇ ಕಷ್ಟಪಡಬೇಕು, ಇದಕ್ಕೆ ಉಪಾಯ ಇಲ್ಲ ಅಂತ ತಿಳ್ಕೊಂಡು ಪ್ರಜಾವಾಣಿಯಲ್ಲಿ ಪತ್ರಕರ್ತೆಯಾಗಿ ನಿವೃತ್ತಿಯನ್ನು ಪಡೆದಂಥ ಮತ್ತು ಲೇಖಕಿಯಾದಂಥ ಶ್ರೀಮತಿ ರೋಹಿಣಿಯವರನ್ನು ನಾನು ಕೇಳಿಕೊಂಡೆ, ನೀವು ಬರೀತೀರಾ ಅಂತ. ಅವರು ಮನೆಗೆ ಬಂದರು, ನಾನು ಡಿಕ್ಟೇಷನ್ ಕೊಟ್ಕೊತ ಹೋದೆ, ಅವರು ಬರೆಯೋ ಬದಲಾಗಿ ಡೈರೆಕ್ಟಾಗಿ ಟೈಪೇ ಮಾಡಿಬಿಟ್ರು ಕಂಪ್ಯೂಟರ್ ಮೇಲೆ ಎಲ್ಲ ಆಗಿ. ಅವರು 6 ತಿಂಗಳು ನನಗೆ ಪರಿಶ್ರಮ ಪೂರ್ವಕವಾಗಿ ಅವರು ದುಡಿದ್ರು ನನ್ನ ಜೊತೆ ನಮ್ಮ ಮನೆಗೆ ಬಂದು. ಅದರಿಂದಾಗಿ ಇವತ್ತು ಈ ಕೃತಿ ಪೂರ್ತಿಯಾಗಿದೆ. ನಾನು ಯಾಕೆ ಬರದೆ ಅಂತಕ್ಕಂಥದ್ದನ್ನು ಇವತ್ತು ಈ ಕಾರಣ ಹೇಳ್ತಾ ಇದ್ದೀನಿ. ನನಗೆ ಈ ಕೃತಿಯಲ್ಲಿ ಯಾವುದೇ ಒಂದು ಉತ್ಪ್ರೇಕ್ಷೆ ಇಲ್ಲ, ಯಾವುದೇ ಒಂದು ರಂಜನೆ ಇಲ್ಲ, ಮತ್ತು ಒಂದು ತೆರೆ ಮಾತ್ರವೂ ಸುಳ್ಳಿಲ್ಲ. ಪ್ರತಿಯೊಂದನ್ನು ಸತ್ಯ ಏನಿದೆ ಅದನ್ನು ನೇರವಾಗಿ ನಾನು ದಾಖಲಿಸಿದ್ದೀನಿ, ಯಾರದು ಮನಸ್ಸನ್ನು ನೋಯಿಸಿಲ್ಲ. ಎಷ್ಟು ಸತ್ಯನೇ ಇದೆ, ಕೆಲವು ಬೇರೆ ಬೇರೆ ಘಟನೆಗಳಿದ್ದಾವೆ, ಅವುಗಳನ್ನು ನಾನು ದಾಖಲೆ ಮಾಡೋಕ್ಕಾಗಿಲ್ಲ. ಅದಲ್ಲದೆ ಕೆಲವು ಜನ ವೀರಪ್ಪನ ಬಗ್ಗೆ ಭಾಳ ಕೇಳ್ತಾ ಇದ್ರು, ನನ್ನದು ಪೂರ್ತಿ ಆಟೋಬಯೋಗ್ರಫಿ ಇದು ಆಗಿದ್ದರಿಂದ ನಾನು ಬರೀ 140 ಪೇಜ್ 620ರಲ್ಲಿ 140 ಪೇಜ್ ಮಾತ್ರ ವೀರಪ್ಪನ ಆಪರೇಷನ್ ಬಗ್ಗೆ ಇದೆ. ಅದು ಮುಂದೆ ಅವಕಾಶ, ಯಾಕಂದರೆ ನಂದು ಈ ವೀರಪ್ಪನ ಈ ಸಿನಿಮಾ ಮತ್ತು ನೆಟ್ಫ್ಲಿಕ್ಸ್ ಇದು OTT ಏನೋ ಅಂತಾರೆ, ಅದರ ಬಗ್ಗೆ ನಾನು ಅಗ್ರಿಮೆಂಟ್ ಮಾಡಿ ನನ್ನ ರೈಟ್ ಸೇಲ್ ಮಾಡಿಬಿಟ್ಟಿದ್ದೀನಿ. ಬುಕ್ ಬಗ್ಗೆ ಏನೂ ನಾನು ಸೇಲ್ ಮಾಡಿಲ್ಲ. ಆದ್ದರಿಂದ ಬುಕ್ ಏನಿದೆ ಮುಂದೆ ಅವಕಾಶ ಸಿಕ್ಕೊಳ್ಳೇ ಅದನ್ನು ನಾನು ಬರೀತೀನಿ ಅಂತಕ್ಕಂಥ ವಿಚಾರವನ್ನು ನಾನು ಇವತ್ತು ಹೇಳ್ತೀನಿ. ಭಾಳ ವಿವರವಾಗಿ ಆ 3 ವರ್ಷ 4 ತಿಂಗಳ ಸ್ಟೋರಿನೇ 1000 ಪುಟ ಆಗುತ್ತೆ. ಅದನ್ನು ನಾನು ದಾಖಲೆಗಾಗಿ ಬರೀತೀನಿ ಹೊರತು ಬೇರೆ ಯಾವುದೂ ಇದಿಲ್ಲ. ಈ ನಮ್ಮ ಇದು ಬಂದ ಮೇಲೆ ಭಾಳಷ್ಟು ಜನ ನನಗೆ ಭಾಳ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಇದನ್ನು ಇಂಗ್ಲೀಷ್ ಆವೃತ್ತಿ ಬೇಕು ಅಂತ ಭಾರತ ದೇಶದಾದ್ಯಂತ ಇರತಕ್ಕಂಥ ನನ್ನ ಸ್ನೇಹಿತರು ಸಹೋದ್ಯೋಗಿಗಳು ಭಾಳ ಸಲ ಕೇಳಿದರು. ಅದಕ್ಕೆ ಇಂಗ್ಲೀಷು ಮಾಡ್ತಾ ಇದ್ದಾರೆ ಒಬ್ಬರು ಹಿರಿಯ ಪತ್ರಕರ್ತರು. ಬಹುಶಃ ಯಜಮಾನರ ಬರ್ತಡೇ
ಜಾಣೆಯವರು ಹತ್ತಕ್ಕೆ ಹನುಮಂತಪ್ಪನವರು ಬಂದಿದ್ದಾರೆ. ನಂದು ಏನು ಉದ್ದೇಶ ಇದೆ ಅಂದರೆ ಯಜಮಾನರ ಬರ್ತ್ಡೇ ದಿವಸ ಡಿಸೆಂಬರ್ 10ಕ್ಕೆ ಅವರ ಸಮಾಧಿ ಸ್ಮಾರಕದ ಆವರಣದಲ್ಲಿಯೇ ಇಂಗ್ಲಿಷ್ ವರ್ಷನ್ ಅನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂತ ಒಂದು ಸಂಕಲ್ಪ ಇದೆ. ಅದನ್ನು ಹನುಮಂತಪ್ಪನವರು ಇವತ್ತು ಬಂದಿದ್ದಾರೆ, ಇವತ್ತು ಅವ್ರಿಗೆ ಹೇಳ್ತಾ ಇದ್ದೀನಿ. ಅದನ್ನು ಅಲ್ಲಿ ಬಿಡುಗಡೆ ಇಂಗ್ಲೀಷ್ ಮಾಡ್ತೀನಿ. ಈಗ ಮರಾಠಿ ಮತ್ತು ತೆಲುಗುಗೆ ಎರಡು ಬಹಳ ಪ್ರಖ್ಯಾತವಾದಂಥ ಅಲ್ಲಿಯ ಒಂದು ಸಂಸ್ಥೆಗಳು ಬಂದಿದ್ದಾವೆ. ನನಗೆ ಮರಾಠಿನೂ ಬರೆಯೋಕ್ಕಾಗಲ್ಲ, ತೆಲುಗುನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಅವ್ರಿಗೆ ಅದ್ರದ್ದು ಪರ್ಮಿಷನ್ ಕೊಟ್ಟುಬಿಡ್ತೀನಿ, ಅವರು ಅದನ್ನು ಮಾಡಿಕೊಂಡು ಅದನ್ನು ಅವ್ರು ಹೇಳಿದರು ಪೊಂಗಲ್ ಒಳಗಾಗಿ ನಾವು ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಮರಾಠಿ ಮತ್ತು ತೆಲುಗು ಮಾತ್ರ, ಅದು ಅವ್ರಿಗೆ ಬಿಟ್ಟದ್ದು. ನಾನು ಅವ್ರಿಗೆ ಪರ್ಮಿಷನ್ ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಇಷ್ಟನ್ನು ಬಿಟ್ಟರೆ ನಾನು ಹೇಳಬೇಕಂದ್ರೆ ಈ ಒಂದು ಪುಸ್ತಕ ಬರೆದಿದ್ದು ಉದ್ದೇಶ ಏನಂದರೆ ಎಂಥ ಪರಿಸ್ಥಿತಿ ಬಂದರೂ ಸಹಿತ ನಾವು ನಿಜವಾದ ಮಾರ್ಗದಲ್ಲಿ ಸಮಾಜದ ಬಗ್ಗೆ ಕಳಕಳಿಯಿಂದ ನಾವು ನ್ಯಾಯಯುತವಾಗಿ ಕೆಲಸ ಮಾಡಿದರೆ ಯಾವ ವ್ಯಕ್ತಿ ಯಾವ ಶಕ್ತಿ ಯಾವ ದುಷ್ಟರೂ ಸಹಿತ ನಮಗೆ ಯಾವುದೇ ಸರ್ಕಾರಿ ಅಧಿಕಾರಿ ಇರ್ಬೋದು ಅಥವಾ ಬೇರೆ ಯಾರೇ ಇರ್ಬೋದು ಯಾರಿಗೂ ಸಹಿತ ಏನೂ ತೊಂದರೆ ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡೋ ಸಲುವಾಗಿ ಈ ಪುಸ್ತಕ ಬರ್ತೀವಿ. ಇನ್ನು ಎರಡನೇದು ಏನಂದರೆ ಯಾರು ನಾವು ಇಂಥಲ್ಲೇ ಹುಟ್ಟಬೇಕು ಇಂಥಲ್ಲೇ ಮಾಡಬೇಕು ಅಂತ ಕೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ಕೆಲವರು ಬೇರೆ ಬೇರೆ ಜಾತಿ ಜನಾಂಗ ಧರ್ಮದಲ್ಲಿ ಹುಟ್ಟುತ್ತಾರೆ, ಕೆಲವರು ಬಡವರಲ್ಲಿ ಹುಟ್ಟುತ್ತಾರೆ, ಕೆಲವರು ಶ್ರೀಮಂತರಲ್ಲಿ ಹುಟ್ಟುತ್ತಾರೆ, ಕೆಲವರು ಪೃಥ್ವಿಯ ಒಂದು ಭಾಗದಲ್ಲಿ ಹುಟ್ಟುತ್ತಾರೆ, ಮತ್ತೊಬ್ಬರು ಮತ್ತೊಂದು ಭಾಗದಲ್ಲಿ ಹುಟ್ಟುತ್ತಾರೆ. ಅದರ ಮೇಲೆ ನಮಗೆ ನಿಯಂತ್ರಣ ಇಲ್ಲ. ಆದರೆ ನಾವು ಎಲ್ಲೇ ಜನ್ಮ ತಾಳಿದರೂ ಸಹಿತ ನಾವು ಪರಿಶ್ರಮಪೂರ್ವಕವಾಗಿ ದುಡಿದ್ರೆ, ನಾವು ನಿಶ್ಚಿತವಾಗಿಯೂ ಸಹಿತ ಪರಿಶ್ರಮಪೂರ್ವಕವಾಗಿ ಅಭ್ಯಾಸ ಮಾಡಿದರೆ, ನಾವು ನ್ಯಾಯಯುತವಾಗಿ ನಡೆದುಕೊಂಡ್ರೆ, ನಿಷ್ಠೆ ಮತ್ತು ಪ್ರಾಮಾಣಿಕತೆ ನಡೆದುಕೊಂಡು ಬಂದರೆ ನಾವು ಜೀವನದಲ್ಲಿ ನಾವು ಮುಂದೆ ಬರಲಿಕ್ಕೆ ಬಹಳ ಎಲ್ಲ ರೀತಿಯ ಸಾಧ್ಯತೆಗಳು ಇದ್ದಾವೆ ಅಂತಕ್ಕಂಥದ್ದನ್ನು ಯುವ ಜನಾಂಗದಲ್ಲಿ ಮಣದಟ್ಟು ಮಾಡಿಕೊಡ್ತಕ್ಕಂಥ ಉದ್ದೇಶದಿಂದ ಈ ಪುಸ್ತಕ ಬರೆದಿದೆ. ಇದರಿಂದ ಸ್ವಲ್ಪ ಆದರೂ ಈಗ ನಮ್ಮ ಮಗಳು IAS ಬಂದು IAS ಅಂದರೆ ನಮ್ಗೆ ಗೊತ್ತೇ ಇರಲಿಲ್ಲ, ನಮಗೂ ಏನೋ ಒಂದು ಇದರಿಂದ ನಮ್ಗೆ ಕಲ್ಪನೆ ಆಯಿತು. ನಮ್ಮ ಮಗಳು ಬಂದಮೇಲೆ ಇಡೀ ರಾಜ್ಯದಲ್ಲಿ ಎಲ್ಲರೂ ಈ ಕುಳಿತು ನಮ್ಮ ಕರ್ನಾಟಕ ಜನಸಂಖ್ಯೆ ಭಾರತದ ಜನಸಂಖ್ಯೆ 5% ಇದೆ. ಈಗ IAS ಸಿವಿಲ್ ಸರ್ವಿಸಲ್ಲಿ ಈಗ ನಾವು 5% ರಿಪ್ರೆಸೆಂಟೇಷನ್ ಪ್ರತಿ ವರ್ಷ ಪಡಿತಾ ಇದ್ದೀವಿ. ಮೊದಲು 3 ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ ಒಬ್ಬೊಬ್ಬರು ಬರ್ತಾರೆ, ಈ ವರ್ಷ 45-50 ಜನ ಬರ್ತಾ ಇದ್ದಾರೆ. ಇದು ಸಂತೋಷದ ವಿಷಯ. ಅದೇ ಪ್ರಕಾರ ಇವತ್ತು ನನ್ನ ಈ ಆಟೋಬಯೋಗ್ರಫಿ ಅಥವಾ ಆತ್ಮಚರಿತ್ರೆಯನ್ನು ಓದಿ 100+ ಯುವಕರು ವಿಶ್ವಾಸದಿಂದ ಮುಂದೆ ಬಂದರೆ ನನಗೆ ಅದಕ್ಕಿಂತ ಸಾರ್ಥಕ್ಕೆ ಬೇರೆ ಏನೂ ಇಲ್ಲ, ಅಷ್ಟೊಂದಾದರೆ ಸಾಕು. ಇನ್ನೊಂದು, ಈ ಪುಸ್ತಕವನ್ನು ಪ್ರಕಟಿಸಬೇಕು ಅಂತ ಹೊರಟಾಗ ನಾನು ಈ ಪಬ್ಲಿಷಿಂಗ್ ಅಂದರೆ ಪ್ರಕಾಶನ ಮಾಡ್ತಕ್ಕಂಥ ಸಂಸ್ಥೆಗಳ ಜೊತೆ ವಿಚಾರ ಮಾಡಿದೆ. ಸರ್, ಅದೆಲ್ಲ ಸರಿ, 110 ಪೇಜು ನಿಮ್ಮದು ಆರ್ಟ್ ಪೇಪರ್ ಮೇಲೆ ಕಲರ್ ಫೋಟೋ ಇದ್ದಾವೆ, 620 ಪೇಜ್ ಟೆಕ್ಸ್ಟ್ ಇದೆ, 730 ಪೇಜ್ ಆಗುತ್ತೆ. ನಾವು ಕನಿಷ್ಠ 1500-2000 ರೂಪಾಯಿ ಇಡ್ತೀವಿ, ನಿಮಗೆ 10% ರಾಯಲ್ಟಿ ಕೊಡ್ತೀವಿ ಅಂತ ಲೆಟ್ರ್ಗಳು ಕೊಟ್ಟರು. ಆದರೆ 1500-2000 ಅಂದರೆ ನನ್ನ ಹಿತೈಷಿಗಳು, ನನ್ನ ಅಭಿಮಾನಿಗಳು, ನನ್ನ ಸಹೋದರ ಸಹೋದರಿಯರು ಓದಲಿಕ್ಕೆ ಆಗಲ್ಲ ಅಂತ ತಿಳ್ಕೊಂಡು ನಾನೇನು ಮಾಡಿದೆ, 1500-2000 ಆದರೆ ನನ್ನ ಬುಕ್ ಇದ್ರ ಮಾಡೋದು ಬೇಡ, ನಾನೇ ಪ್ರಿಂಟ್ ಮಾಡಿಕೊಡ್ತೀನಿ. ಪಬ್ಲಿಷಿಂಗ್ ಉದ್ಯಮದ ರಿವಾಜ್ ಏನಿದೆ, ನೀತಿ ಏನಿದೆ, ಅದರ ಪ್ರಕಾರ ನಿಮಗೆ ರಿಯಾಯಿತಿ ಡಿಸ್ಕೌಂಟ್ ಏನು ಕೊಡ್ರಿ, ನನಗೆ ಕಾಸ್ಟ್ ಪ್ರೈಸ್ ಬಂದರೆ ಸಾಕು, ನನಗೆ ಇದರಿಂದ 1 ಪೈಸೆನೂ ನನಗೆ ಲಾಭ ಬೇಕಾಗಿಲ್ಲ ಅಂತ ಹೇಳಿದೆ. ಆ ಪ್ರಕಾರ ನಾನು ವಿಚಾರ ಮಾಡಿದಾಗ ಕೊನೆಗೆ ಸುಮಾರು 550 ರೂಪಾಯಲ್ಲಿ ಈ ಪುಸ್ತಕವನ್ನು ಪೂರ್ತಿ ಪ್ರಿಂಟ್ ಮಾಡ್ಬೋದು ಅಂತಕ್ಕಂಥ ಇದು ನನಗೆ ಗೊತ್ತಾಯಿತು. ಅದಕ್ಕೆ ನಾನು ಒಂದು ಟ್ರಸ್ಟ್ ಮೂಲಕ ಮಾಡಬೇಕಂದ್ರೆ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಏನು ಹೇಳಿದರು, ನೀವು ಟ್ರಸ್ಟಿ ಇದ್ದೀರಿ, ಅದಕ್ಕೆ ಅದು ನೀವು ಟ್ರಸ್ಟ್ ಮೂಲಕ ಮಾಡಿದರೆ ನಿಮಗೆ ಇಂಟ್ಯಾಂಜಿಬಲ್ ಬೆನಿಫಿಟ್ ಆಗುತ್ತೆ, ಇನ್ಕಮ್ ಟ್ಯಾಕ್ಸ್ನವ್ರು ನಿಮಗೆ ಎಕ್ಸ್ಪೆಂಡಿಚರ್ ಅಲೋವ್ ಮಾಡಲ್ಲ, ಇನ್ಕಮು ಅಲೋವ್ ಮಾಡಲ್ಲ, ನಿಮ್ಮದು ATG ರಿಜಿಸ್ಟ್ರೇಷನ್ನು ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳಿದ್ರು, ಹೆದರಿಸಿಬಿಟ್ರು. ಅದಾದಮೇಲೆ ಏನು ಉಪಾಯ ಇಲ್ಲ ಅಂತ ತಿಳ್ಕೊಂಡು ನಾನು ಸ್ವತಃ ನನ್ನ ಫರ್ಮಿಂದನೇ ಅದನ್ನು ಪಬ್ಲಿಷ್ ಮಾಡಿ ಈಗ ಎಲ್ಲರಿಗೂ ಡಿಸ್ಟ್ರಿಬ್ಯೂಷನ್ ಕೊಡ್ತಾ ಇದ್ದೀನಿ. ಯಾಕಂದರೆ ಜನ ಬೇಜಾರು ಮಾಡ್ಕೋಬೋದು, ಯಾಕಂದರೆ ನಮ್ಮದೇ ಪಬ್ಲಿ ಇವ್ರಿಗೆ ಯಾರು ಪಬ್ಲಿಷರ್ ಸಿಗಲಿಲ್ಲ ಅಂತ. ಯಾಕಂದರೆ ಅವ್ರು ಪಬ್ಲಿಷರ್ ಸಿಗುತ್ತಿದ್ದರು, ಆದರೆ 1500-2000 ರೂಪಾಯಿ ಇಟ್ಟು ನಮ್ಮ ಜನಗಳಿಗೆ ಆ ಪ್ರತಿ ತಗೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಆದ್ದರಿಂದ ಈ ನಾನೇ ಮಾಡಿದ್ದೀನಿ. ಯಾಕಂದರೆ ಜನಸಾಮಾನ್ಯರಿಗೆ ಅದು
ಮುಟ್ಲಿ, ಬಡವರಿಗೂ ಮುಟ್ಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಅದೊಂದು ವಿಚಾರವನ್ನು ನಿಮ್ಮ ಜೋಡಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಉಳಿದದ್ದೆಲ್ಲ ಪುಸ್ತಕದಲ್ಲೂ ಇದೆ, ನಿಮಗೂ ಎಲ್ಲರಿಗೂ ನನ್ನದು ತೆರೆದ ಪುಸ್ತಕ ಗೊತ್ತಿದೆ. ನಾನು ಹೆಚ್ಚಿಗೆ ಟೈಮ್ ತಗೊಳ್ಳಿಕ್ಕೆ ಹೋಗೋದಿಲ್ಲ. ಇವತ್ತು ಸನ್ಮಾನ್ಯ ಶ್ರೀ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು, ನಮ್ಮ ಹಿರಿಯರಾದಂಥ ಶ್ರೀ ಅನಿಲ್ ಗುಕ್ಕಕ್ ಅವರು, ಸನ್ಮಾನ್ಯ ಡಾಕ್ಟರ್ ಗುರ್ಲಿಂಗ್ ಕಾಪ್ಸೆ ಅವರು ಮತ್ತು ನಮ್ಮ ವಿಶ್ವೇಶ್ವರ ಹೆಗಡೆ ಅವರು ಇವತ್ತು ಆಗಮಿಸಿರ್ತಕ್ಕಂಥದ್ದು ಭಾಳ ಸಂತೋಷ ಆಗಿದೆ. ಅದೇ ಪ್ರಕಾರ ನಮ್ಮ ಸಂಗೀತ ನಮ್ಮ ಮನೆಯವರೇ ಆಗಿರ್ತಕ್ಕಂಥವ್ರು ಸಂಗೀತ ಕಟ್ಟಿ ಮತ್ತು ಅವ್ರ ತಂಡ ಮತ್ತು ಕಾರ್ಯಕ್ರಮದ ನಿರೂಪಣೆ ಮಾಡಿರ್ತಕ್ಕಂಥ ಶ್ರೀ ರಂಗಸ್ವಾಮಿ ಅವರು, ನಿವೃತ್ತ ಎಸ್ ಪಿ, 30 ವರ್ಷದಿಂದ ಅವ್ರ ದಸರಾ ಕಾರ್ಯಕ್ರಮ ಅವರೇ ನಿರೂಪಣೆ ಮಾಡೋದು ಮೈಸೂರಿನಲ್ಲಿ, ಐತಿಹಾಸಿಕ ದಸರಾ. ಇವತ್ತು ನನ್ನ ಸಲುವಾಗಿ ಸಂತೋಷದಿಂದ ಬಂದಿದ್ದಾರೆ. ಎಲ್ಲರನ್ನ ನಾನು ಸ್ವಾಗತಿಸಿ ಈ ಕಾರ್ಯಕ್ರಮ ಮುಂದುವರಿಯಲಿ ಮತ್ತು ಈ ಪುಸ್ತಕದ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು ಮಾಡಿಕೊಡ್ಬೇಕಂತ ವಿನಂತಿ ಮಾಡಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.